ಯೋಗಿಸಿಷ್ಟನು ನನ್ನ ಪ್ರಾಣ ಸಮಾನ ಬಂಧುವೂ ಆದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ನನ್ನ ವಿಜಯ ಯಾತ್ರೆಯು ಸಫಲವಾಯಿತು. ಪರಮಾತ್ಮ ಎಂತ ಅಕಾರ್ಯವನ್ನು ಮಾಡಿದೆ, ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೇನೆ ಪಾರ್ಥ. ಹರಿತವಾದ ಖಡ್ಗವನ್ನು ಬಿಸುಟಿ ಭಾರವಾದ ಹೊರೆಯನ್ನೇ ಒತ್ತಿಕೊಂಡಿಯಲ್ಲ, ಬರಿಗೈಯಾದ ನನ್ನನ್ನು ಕಟ್ಟಿಕೊಂಡು ನೀನದಾವ ಯುದ್ಧ ಮಾಡುವೆ ಪಾರ್ಥ. ಪರಮಾತ್ಮ, ನಾನು ಜೀವನ್ನು ಬಯಸಿಗೆ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದುದು ನೀನು, ನಿನ್ನನ್ನು ಹೊಂದಿದನು ಕೃಷ್ಣ. ನೀನು ಈ ಯುದ್ಧದಲ್ಲಿ ನನ್ನ ತರದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನೂ ಆದ ನೀನು ನನಗೊಂದು ಗತಿಯನ್ನು ತೋರಿಸುವುದು ವಾಸುದೇವ. ನಿನ್ನೀ ವರದಾಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಜನರೂ ನೋಡುವರು, ಶತ್ರುಗಳು ಸಹ ನೋಡುವರು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡವು ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತೆಯಾಗುವುದನ್ನು ಪರಮಾತ್ಮ
ನೀನಲ್ಲವೇ ನನ್ನ ಭಾಗ್ಯದ ದೈವನು. ಅರ್ಜುನ, ಮಾಧವ ನಿನ್ನಯ ದಯವೊಂದೆನಗಿರೆ ಜಗವನೆ ಗೆಲ್ಲುವೆನು, ಜಗವನೆ ಗೆಲ್ಲುವೆನು ನಿನ್ನಾಣೆ ಕೊಡು ಎನಗ ಭಯವನಿ. ಜಯವನು ಬಯಸಿ ಬರಲಿಲ್ಲ ಹೋಗರಿ ಭಯವೆಂಬುವನು ನನ್ನದು ತೋರಿ. ಸಾರಥಿಯಾಗಿ ಸಹಾಯವ ಮಾಡಿದರೆ ಕೃಷ್ಣ ಕಾರಣ
ಆದರಿದಂಥ ಯುದ್ಧ ವಿಶ್ವ ಸೃಷ್ಟಿಯಲ್ಲಿ ಇಲ್ಲಿವರೆಗೂ ಎಲ್ಲಿಯೂ ಆಗದ ಅಚಿತ್ಯ ಹತ್ಯ ಕಾಣ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ ದ್ರೋಣ ಕರ್ಣ ಕೃಪ ಅಶ್ವತ್ಥಾಮ ಸಲ್ಯಾದಿ ಮಹಾರಥಿ ಕಥೆ. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಸಾರಿ ಯುದ್ಧವು ಮುಗಿದ ಮೇಲೆ ಮಾನವ ರಾಶಿಯಲ್ಲಿ ಎಷ್ಟೊಂದು ಜನ ಜೀವಂತರಾಗಿ ಉಳಿಯುವರೆಂಬುದನ್ನು ನೀನೇ ನೋಡುವೆ. ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ ಅಸೀಮ ಧ್ವಂಸ ರಕ್ಷಣೆ. ಸ್ವಾಮಿ, ಈ ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸಿ ಅಧರ್ಮ ಆಕ್ರಮಣದಿಂದ ಧರ್ಮವು ರೂಪುಗೆಡದ ಹಾಗೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿ ಪರಮಾತ್ಮ. ಶಾಂತಿಯಿಂದ ಸೃಷ್ಟಿ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಅಳಿವೆ ನೂತನದ ಆವಿಷ್ಕಾರ, ಯುದ್ಧವೇನು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆ ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸಿ ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಚರಿತವನ್ನಾಗಿ ಮಾಡಿ ಪುಣ್ಯ ಬೀಜವೊಂದನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ ವಿಜ್ಞಾನ ಧರ್ಮ ರಾಜನೀತಿ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು ಪ್ರೇಯಸಿ. ಸ್ವಾಮಿ, ಪ್ರೇಮ ಮೂರ್ತಿ. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಈ ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲದು. ಅದನ್ನು ನುಡಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಕಾಳಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸಿದ ವರ್ತ ಮತ್ಯಾವ ಉಪಾಯವಿಲ್ಲ. ಆರ್ಯಾವರ್ತಕ್ಕಿಂತ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಪತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತ ಆದಿತ್ಯವು ಹೆಚ್ಚಿ ಕರ್ಮ ರೋಗದ ಅಂಕುರುಷವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ.
ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದೇ ಆದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಸ್ವಾಮಿ, ಈ ಯುದ್ಧವನ್ನು ನಿಲ್ಲಿಸಲು ಮತ್ತೊಂದು ಸಾರಿ ಪ್ರಯತ್ನಿಸಿ, ಈ ಘೋರ ಹತ್ಯಾಕಾಂಡವು ಕೊನೆಗೊಳ್ಳಲಿ. ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಈ ದಿನವೇ ಹಸ್ತಿನಾವತಿಗೆ ತೆರಳುವೆನು. ಆದರೆ ನನ್ನ ಈ ಕೊನೆಯ ಪ್ರಯತ್ನವು ವಿಫಲವಾಗುವುದು ಪ್ರೇಯಸೆ. ಸ್ವಾಮಿ, ನಯನವನೋ
ಪಾರ್ವತಿ, ನಡೆದು ಹೋದ ಘಟನೆಗಳನ್ನು ಅನುದಿನವೂ ನೆನೆದು ನೆನೆದು ಈಗೇಕೆ ದುಃಖಿಸುತ್ತಿರುವೆ? ಶಾಂತಳಾಗು. ಶಾಂತಿ ಶಾಂತಿ ಶಾಂತಿ. ಹೆಣ್ಣು ಬಿಟ್ಟಿಲ್ಲವೇ ಅಣ್ಣ? ಏ ನಿನ್ನ ಉಚ್ಚದಲ್ಲದ ಭ್ರಾಂತಿ ಅಣ್ಣ ಧರ್ಮನಂದನ, ನಿನ್ನ ಮಾತಿಗೆ ಪ್ರತಿ ಹೇಳುವೆನೆಂದು ಭಾವಿಸಬೇಡ. ವಂಚಕರ ಪ್ರತಿ ಸಮಸ್ಯೆಗಳಿಂದಾಗಿ ಈ ಭೀಮದ ಸಹಸ ಸಪ್ತ ಪರೀಕ್ಷೆಗಳಿಗೆ ಸವಾಲಾಗಿ ನಿಂತಿದೆ. ಸಪ್ತೋತ್ಪಾದಕ ನಾನಾ ಮಾರ್ಗದಲ್ಲಿ ಚಲಿಸಬಹುದು, ಹುರಗಿರಿಗಳನ್ನೇ ಭಾವಿಸಬಹುದು, ಸಪ್ತ ಸಾಗರಗಳನ್ನೇ ಶೋಧಿಸಬಹುದು. ಆದರೆ ಕ್ಷತ್ರಿಯ ಜೋಡಿತದ ಧರ್ಮವನ್ನು ಹಂಗಿಸಿದ ಆ ಕುರುಕುಲವರನ್ನು ಎಂದಿಗೂ ಬಿಡುವುದಿಲ್ಲ, ಎಂದಿಗೂ ಬಿಡುವುದಿಲ್ಲ. ವಿಷದ ಕಜ್ಜಾಯವನ್ನು ಉಣ್ಣಿಸಿ ನಮ್ಮೆಲ್ಲರನ್ನು ಕೊಲ್ಲಲೆತ್ತಿಸಿದ ವಿಷದಂತುಗಳೆಂತವು ಶಾಂತಿ. ಕಪಡ ದ್ಯೂತದಲ್ಲಿ ನಮ್ಮ ಸಿರಿಯನ್ನೆಲ್ಲ ಪರಿಸಿ ಕಡುಗೂರು ಕಷ್ಟಗಳಿ ತಳ್ಳಿದ ಆಲ್ಲಿಯ ಶಾಂತಿ. ತುಂಬಿದ ರಾಜಸಭೆಯಲ್ಲಿ ಸೋದರ ಪತ್ನಿ ಎಂದರೆ ಪಾಂಚಾಲಿ ನನ್ನ ತಲೆ ಮೇಲೆ ಕುಳಿತುಕೋ ಎಂದು ತೊಳೆ ತಟ್ಟಿ ಕರೆದನಲ್ಲ ಆ ಕುರಿ ಕುರು ಕುರು ಕುಲ ಕುನ್ನಿ ಕೌರವ ಅಂದೆಲ್ಲರಿಗಿಂತ ಶಾಂತಿ. ಇದನ್ನೆಲ್ಲ ಸ್ಮರಿಸಿ ಫಲವಿಲ್ಲ ಅಗ್ರಜ, ಫಲವಿಲ್ಲ. ಆದ್ದರಿಂದ ಭಯಂಕರವಾದ ಸಂಧಾನ ಕ್ಷೇತ್ರದಲ್ಲಿ ನಮ್ಮ ಪಂಥಗಳನ್ನು ಈಡೇರಿಸಿಕೊಳ್ಳಲು ಹೊರತು ನನಗೆ ಶಾಂತಿ ಇಲ್ಲ ಅಗ್ರಜ, ಶಾಂತಿ ಇಲ್ಲ. ಭೀಮಸೇನ, ನಿನ್ನ ಹೃದಯಾಂತರಳದಲ್ಲಿ ನಡೆಯುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಯುದ್ಧವೆಂಬ ಎಂಹಾರಿಯ ಬಾಯಿಗೆ ತುತ್ತಾಗಿಸಿ ಒಂದು ಬಾಂಧವರನ್ನ ಬಲಿ ಕೊಡಬೇಕಾಗುವುದಲ್ಲ. ಭೀಮಸೇನ, ಇನ್ನೇನು ಶ್ರೀಕೃಷ್ಣ ಪರಮಾತ್ಮನು ಬರುವ ವೇಳೆಯಾಯಿತು, ಬಂದ ನಂತರ ಮುಂದಿನ ಕಾರ್ಯವನ್ನು ಯೋಚಿಸೋಣ. ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವ? ದೇವ ದೇವ, ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ನನ್ನನ್ನು ಇಷ್ಟೊಂದು ಉಗುಳುವೆ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಆಗಿರಲಿ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವುದೇ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸಗಾಗಿ ಸಕಲ ಬಂಧು ಬಾಂಧವಗಳನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉವಿಯರು ಶಾಂತಿಯಿಂದಿರುವುದು ಒಳಿತಲ್ಲವೇ ಪ್ರಭು. ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನಲ್ಲೇ ಸಿರಿಸ
ತಂಬಿನ್ ಪದದಾಸೆಗಾಗಿ ಮುರಹರಿ ಮಹಿಮನಾಗಿ ಪಾಪದ ವರಯ ಧರಿಸನಯ್ಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿಂದ ಅಪವಿತ್ರಗೊಳಿಸಿವು ಮಾತೆಯ ಪವಿತ್ರಗೊಳಿಸಲೆಂದು ಸಹಿ ಪೆ ನಾಮ ದಿಟದಿ ಕರಳು ತಂದಿಗೆ ಬಂದು ಕರ ಮುಗಿದು ಅಸ್ಥಿರವಾದ ರಾಜ್ಯದಾಸಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದಿರುವುದು ಒಳಿತಲ್ಲವೇ ಪ್ರಭು. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದೆ. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮ ಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ಅಗ್ರದೆಂಬ ಗೊಂದು ಧರ್ಮದ ಕಟ್ಟು ಗೃಹಾಕಾರವಾದ ಕೋಟೆಯಂತೆ ಬಳಸಿ ನಿಂತಿದೆ. ಅದವನ್ನು ಭೇದಿಸಿಕೊಂಡು ನುಗ್ಗೋಣವೆಂದರೆ ಅವತ್ತು ಎಂಬ ಭಾಷಾ ನಮ್ಮನ್ನು ಬಂಧಿಸಿದೆ. ಸುಡಬೇಕು ನಮ್ಮ ಈ ಹೇಡಿ ಜನ್ಮವನ್ನು. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಅರ್ಜುನ ಅರ್ಜುನ ಶಿವನೀ
ಕಾಣಲಿ. ದೇವ ಅಗ್ರಜನ ಮಾತನ್ನೇ ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ತೊಡುತ್ತಿರುವೆ? ಆದಿಯಿಂದಲೂ ಅಪಮಾನ ಅಪಜಯ ಅನಿಷ್ಟಗಳೇ ನಮಗೆ ಇಷ್ಟ ದೇವಗಳಾದವು. ಅವುಗಳನ್ನು ಆದಷ್ಟು ಬೇಗನೆ ತೊಲಗಿಸಿ ಮುನ್ನುಗ್ಗಲು ಪ್ರಯತ್ನ ಪಟ್ಟರೆ ಈ ಅಗ್ರಜ ನಿಮ್ಮ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರುತ್ತಿಲ್ಲ. ಈ ಹೇಳಿ ಜನ್ಮಕ್ಕೆ ಧಿಕ್ಕಾರವಿರಲಿ. ಅರ್ಜುನ, ನೀನು ಕೂಡ ಸಂಧಿಗೆ ಸಮ್ಮತಿಸಿದಂತೆಯೇ ಮಹಾಪರಾಕ್ರಮಿಶಾಲಿಗಳಾದ ಭೀಮಾರ್ಜುನರೇ ಸಂಧಿಗೆ, ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರುಗಳು ಅಗ್ರಜನ ಅಭಿಪ್ರಾಯಕ್ಕೆ ತಲದೂಡದಿರುವರೆ. ತಂಗಿ ದೃಪತನ ರೇಂದ್ರನಂದಿನಿ ಏಕಮ್ಮ ಕಿನ್ನಳಾಗಿರುವೆ, ಈ ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಸಮ್ಮತ ತಾನ? ಮನವಿಗಾದ ಅಪಮಾನದ ಕಡೆ ಕ್ಲೇಶ ಮಾತ್ರವೂ ಗಮನ ಕೊಡದೆ ಭಾರಿ ಭಾರಿ ಗಂಟಿಯಾಗಿ ಪ್ರಯತ್ನಿಸುತ್ತಿರುವ ಪತಿಗಳ ಅಭಿಪ್ರಾಯವನ್ನು ನಾನು ಧರ್ಮ ಸಂಬಂಧವನ್ನು ಹೇಗೆ ಹೇಳಲಿ? ಜನಾರ್ಧನ ವೇಣುಲೀಲ ಪ್ರವೀಣ
ಮಹಾರಾಜನ ವ್ಯಾಮೋಹವು ತಲೆಗೇರಿ ಧರ್ಮ ಪತ್ನಿಯನ್ನೇ ಪಣವಾಗಿಟ್ಟು ಸೋತ ಧರ್ಮ ಪ್ರಭು. ಶಿವರ ಅಭಿಪ್ರಾಯ ಧರ್ಮಸಮ್ಮತ ಹಾಗೂ ಲೋಕಸಮ್ಮತ. ಓಹೋ ಭೀಮಸೇನ, ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಭಂಡವಕನನ್ನು ಧೋರ್ದಂಡ ನಿನಗೇಕೆ ಬೇಕು? ಈ ಗದಾದಂಡವನ್ನು ಬಿಸಾಡಿ ಕೈಯಲ್ಲಿ ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಧನಂಜಯ, ಈ ದಶನಾಮಧೇ ನಿನಗೇಕೆ ಬೇಕು? ಈ ಗಾಂಡಿವನ್ನು ಬಿಸಾಡಿ ಕೈಗೆ ಸಾಗರ ಸರಿಯಾದ
ನಾವು ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧ ಯುದ್ಧ ನಡೆದೇ ತೀರಬೇಕು. ಅರ್ಜುನ ಧರ್ಮನಂದನ, ನಿನ್ನ ಸಹೋದರರು ಮಾತೃ ಎಂಬ ಮಮಕಾರದಲ್ಲಿ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದ್ದರು. ಅವರ ಅಂತರಂಗದಲ್ಲಿ ಸೇಡಿನ ದೋಲೆ ದಗದಗನೆ ಹತ್ತಿ ಉರಿತಿರು. ಇದನ್ನು ದಮನ ಮಾಡುವ ಶಕ್ತಿ ಇಲ್ಲದ ಈ ರೀತಿಯಾಗಿ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಸಬ ನಿನ್ನ ಆಶೀರ್ವಾದ ಮಹಿಮೆಯಿಂದಲೇ ಜಗವಿರು. ಕಡೆ ಗಳಿಸಿದ ಕೌರವ
ವನವಾಸದಳು ಬಳಲಿಯ ವಿಚಾರವನ್ನ ಅರಿತ ಪ್ರಭು ನೀವು ಇನ್ನು ಮುಂದೆ ನಿಮ್ಮ ಚಿತ್ತವಿದ್ದಂತೆ ಮಾಡಿಕೊಂಡು ಬರಬೇಕೆಂದು ನಿಮ್ಮಲ್ಲಿ ಪ್ರಾರ್ಥಿಸುವನು ಪರಮಾತ್ಮ. ನಿನ್ನ ಮನದ ನಮ್ಮದಿಗಾದರೂ ಈ ಸಂಧಿಯ ಪ್ರಯತ್ನ ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜೋಲೆ ಹಾರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನ ಕಣ್ಣೀರಿನ ಕಾಲುವೆ ಬತ್ತು ಹೋಗಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಯಿಂದಲೇ ನಾಡಿನ ಕುರುಷವೇ ಪರಮಾತ್ಮ. ನಾನು ಬಯೋ ಪರಮಾತ್ಮ. ಧರ್ಮ ಜನ ಮಾತಿನಂತೆ ಸಂಧಿಯನ್ನು ಮಾಡಿಕೊಂಡು ಬರಬೇಡವೆಂದು ಕೈ ಜೋಡಿಸಿ ಬೇಡಿಕೊಳ್ಳುವೆನಲ್ಲ.
ಹಂಬಲಿಸುತ್ತ ಜೋಜನ ವ್ಯಾಮೋಹವು ತಲೆಗೇರಿ ಧರ್ಮ ಪತ್ನಿಯನ್ನೇ ಪಣವಾಗಿಟ್ಟು ಸೋತ ಧರ್ಮ ಪ್ರಭು. ಶಿವರ ಅಭಿಪ್ರಾಯ ಧರ್ಮಸಮ್ಮತ ಹಾಗೂ ಲೋಕಸಮ್ಮತ. ಓಹೋ ಭೀಮಸೇನ ಬಂಡೆ ಬಂಡೆ ಕೋಳನ್ನು ತಿನ್ನುತ್ತಿದ್ದ ಭಂಡಪಕನನ್ನು ಮಹಾಧೋರ್ದಂಡ ನಿನಗೇಕೆ ಬೇಕು? ಈ ಗದಾದಂಡವನ್ನು ಬಿಸಾಡಿ ಕೈಯಲ್ಲಿ ಕೈಯಲ್ಲಿ ಅರ್ಜುನ ಪಾರ್ಥ ಫಲ್ಗುಣ ಕಿರೀಟಿ ಶ್ವೇತವಾಹನ ಧನಂಜಯ ಈ ದಶನಾಮಧೇ ನಿನಗೇಕೆ ಬೇಕು? ಈ ಗಾಂಡಿವನ್ನು ಬಿಸಾಡಿ ಕೈಗೆ ಕೈಗೆ ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆ ಅಭಿಪ್ರಾಯ ಈಗ ಹೇಳಿದ? ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ನೀನು ಕೇಳಲಿ ಕೇಳಿ. ಅದರಿಂದ ಆಗುವ ಪ್ರಯೋಜನವಾದರೇನು ಕೃಷ್ಣ? ಪ್ರಯೋಜನವ ಅಪ್ರಯೋಜನವ ನನಗೆ ತಿಳಿದೆಯ. ಒಟ್ಟಿನಲ್ಲಿ ಸತಿ ಅರ್ಥನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯಗಳಲ್ಲಿ. ಏಕೆ ಇನ್ನುಳಿದ ನಾಲ್ವರವರ ಪತಿಗಳಲ್ಲವೇ, ಅದನ್ನು ಅವರೇ ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವುದೇ ಸಂಬಂಧವಿಲ್ಲ. ಸಂಬಂಧವಿಲ್ಲ ಅಬ್ಬ, ಸಂಬಂಧವಿಲ್ಲದೆ ಅಂದುಕುರು ಸಭೆಯಲ್ಲಿ ಬಂದ ದುಶಾಸನ ಗುಂಡಿಗೆಯ ಬಿಸಿರ ಸರಿ ಮಡದಿ ಕಾಂತಾರಿಯ ಗಣಗದ ಗಂಡನು ದುರ್ಯೋಧನ ತೊಡೆಯ ನುಡಿದೆಯೋ ಮರೆತೆಯೋ ಮರೆತು ನಿದ್ರೆಯೋಡಿಂಬ ಮನೋಹರ ಗಂಟದ ಕರುಳಿರೋದಿರು ನಿಡಿ ಕಣ್ಣೀರು ಕರೆಯದಿರುವಲ್ಲವೇ ಇನ್ನ ಕಣ್ಣೀರ ಬದಲಾಗಿ ಹಾಗೆ ಹೆಣ್ಣಿರ ಕಣ್ಣಲ್ಲಿ ಸಹಸ್ರಾರು ಮಿಡಿಕಂಬನಿಯನ್ನೇ ಧರಿಸುವೆ. ಕೌರವೇ ಕೌರವನಿಗೆ ಬೆಂಬಲವಾಗಿರಲಿ. ಕಲಕೆ ಕುರು ಸಮುದ್ರವ ಸೇದು ತರುವೆನ ದುರ್ಯೋಧನ ದುಶ್ಯಾಸನ ದುಷ್ಟ ಕೀಟಗಳ ಭಗದ ದುಶ್ಯಾಸನ ಒಡಲ ಉಡಿಗಟ್ಟಿ ದುರ್ಯೋಧನ ಪಾದೆ ತುಡ ದೃಪದ ಸುತೆ ಕಟ್ಟಿಸುವ ನಿನ್ನಿ ಬಿರುಮುಡಿಯ ಬಡದ ನಿಮತೆಯ ನಾಯಕಮರ್ದಲು ಹೇಳೆನ್ನ ಬಮೆತ ಉಚ್ಚಿರವಸದಲ್ಲಿ ಸಪ್ತ ಸಾಗರವ ಹೇಳಿ ಧರ್ಮೋಡ ಗುಡಿಸಿ ಈ ಭೂಮಿ ಉಚ್ಚಿರವಸದಲ್ಲಿ ಸಪ್ತ ಸಾಗರವ ಹೋರ್ಗ
ಕಳಿಸಿಬಿಡು. ದೇವ ನಾನಂದು ದೈವ ಸಪತ ಒಳದೊಳು ತೋರುವೆ ನಾನಂದು ದೈವ ಸಪತ ಸಂಪಾದಿಸಿ ಈ ದೃಪದ ಕುವರಿಗೆ ಒದಗಿರುವ ಅಪಮಾನದ ಬದುಕೆಯನ್ನು ಕಿತ್ತೆಸೆಯದ ಹೊರತು ಅದೆಂತಹ ಸಂಧಿ. ಒಟ್ಟಿನಲ್ಲಿ ಈ ಪಾಂಡವರ ಕೀರ್ತಿ ಪದಾಕಿಗಳು ಅತ್ಯಂತಾರ್ಥಕವಾಗಿ ಈ ಲೋಕದಲ್ಲಿ ಬೆಳಗಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧ ನಡೆದೇ ತೀರಬೇಕು. ಅರ್ಜುನ ಧರ್ಮನಂದನ, ನಿನ್ನ ಸಹೋದರರು ಭಾತೃ ಎಂಬ ಮಮಕಾರದಲ್ಲಿ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದ್ದರು. ಅವರ ಅಂತರಂಗದಲ್ಲಿ ಸೇಡಿನ ದೋಲೆ ದಗದಗನೆ ಹತ್ತಿ ಉರಿತಿರುವ ಇದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿಯಾಗಿ ಕವಕಪಡುತ್ತೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ,
ಸೇಡಿನ ಜೋಲೆ ಹಾರಲೇಬೇಕು. ತಂಗಿ ನರೇಂದ್ರ ನಂದಿನ ಕಣ್ಣೀರಿನ ಕಾಲುವೆ ಬತ್ತು ಹೋಗಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ, ಈ ಸಂಧಿಯಿಂದಲೇ ನಾಡಿನ ಕುರುಷವೇ. ಪರಮಾತ್ಮ ನನ್ನ ಭಯವೇ ಪರಮಾತ್ಮ. ಧರ್ಮ ಜನ ಮಾತಿನಂತೆ ಸಂಧಿಯನ್ನು ಮಾಡಿಕೊಂಡು ಬರಬೇಡವೆಂದು ಕೈ ಜೋಡಿಸಿ ಬೇಡಿಕೊಳ್ಳಬೇಕಲ್ಲ. ದೇವಾ